ರಾಗಿ ವರ್ಷ ಯಾಕೆ ಸರಿಯಾಗಿ ಬರಲಿಲ್ಲ? ಕೊಟ್ಟಿಗೆ ಒಬ್ಬರು ಹಾಕಿದ್ದು ಹಂಗೂ ರಾಗಿ ಬರಲಿಲ್ಲ, ಯಾಕೆ ಇವತ್ತು ಹಿಂಗಾತಲ್ಲ? ನಮ್ಮದು ನಾವು ಹಾಕಿದ್ದು ನಮ್ಮದು ಹಂಗೆ ಆಗೋಗ್ಬಿಟ್ಟಿದೆ. ಏನು ಕಣೆ ನಮಗೆ ಏನು ಅನ್ನೋದು ನನಗೇನು ಗೊತ್ತಾಗ್ತಾ ಇಲ್ಲ. ಹಿಂಗೆ ಹಾಕಿ ಅಧ್ವಾನ ಆಗಿದೆ. ಏನು ಸಾಲದು ಈ ವರ್ಷ ರಾಗಿ? ಏನು ಸಾಲದು ಅಂದ್ರೆ ಏನು ಮಾಡೋದು? ನಾವು ನಾನು ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಅಧ್ವಾನ ಆಗಿಬಿಟ್ಟಿದೆ. ನೀವು ಯಾವುದಾದ್ರು ನೋಡ್ರಿ, ಮಾಡ್ರಿ. ನೋಡೋದಾದ್ರೆ ನಂದು ಹಿಂಗೆ ಇದೇ ಗೋಳಾಗಿ ಹೋಯ್ತೆ. ಏನು ಮಾಡೋದು, ಅಧ್ವಾನ ಆಗಿದೆ. ನಾವು ಬೇಚಾಡ್ತಾ ಇದ್ದೀನಿ. ಹಿಂಗಾಗಿ ನಮ್ದು ಏನು ಬೆಳೆ ಏನು ಇಲ್ಲ. ಅಲ್ಲ, ಅದೇನು ನಮ್ಮೂರ ಶಿವಕುಮಾರ್ ಯಾರೋ ಬೆಳೆದವ್ರಂತೆ ಅದೇನು ಏನು? ನಾವು ಇನ್ನು ಹೋಗಿ ನಂಗೆ ಕೇಳಿಲ್ಲ. ಅದೇನು ಅನ್ನೋದ ನಮಗೆ ಇನ್ನು ಏನು ಗೊತ್ತಿಲ್ಲ. ಹೋಗಿ ಅವ್ರು ತಿಳ್ಕೊಂಡು ಇದು ಮಾಡಿ ಗೊತ್ತಾಗುತ್ತೆ. ಏನೋ ಗೊತ್ತಾಗುತ್ತೆ, ಕೇಳ್ಬೇಕು. ಕುಮಾರಿಯ ರಾಗಿ ನಮ್ಗೆ ಯಾಕೆ ಇಳುವರಿ ಸರಿಯಾಗಿ ಬರಲ್ಲ, ರಾಗಿ ಯಾಕೆ ಪಾಡಾಗಲ್ಲ? ನಿಮ್ದೊಳ್ಳೆ ಇಳುವರಿ ಚೆನ್ನಾಗಿ ಬಂದೈತೆ, ನೀನು ಏನೇನು ಹಾಕಿದ್ದಿ? ನಾನು ಒಂದು ಎಕರೆಗೆ 2 ಲೋಡ್ ಗೊಬ್ಬರ, ಅದ್ರ ಜೊತೆಗೆ ಒಂದು 10-15 ಕೆ ಜಿ PSP ಮಿಕ್ಸ್ ಮಾಡಿಬಿಟ್ಟು ಒಂದು 15-20 ದಿನ ಮಿಕ್ಸ್ ಮಾಡಿ ಉಳುಮೆ ಮಾಡಿದ್ದೆ. ಉಳುಮೆ ಮಾಡಾದಮೇಲೆ 4 ದಿನ ಒಂದು 10-12 ದಿನ ಐತೆ. ನನಗೆ ಜಿಪ್ಸಮ್ಮು ಒಂದು 50 ಕೆ ಜಿ ಯೂರಿಯಾ, 20 ಕೆ DAP ಜಿಂಕು ಬೋರಾನು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಚೆಲ್ಲಿಬಿಟ್ಟು ಉಳುಮೆ ಮಾಡಿದೆ. ಉಳುಮೆ ಮಾಡಿ ಹಾಗೆ ಆದ ಒಂದು 7-8 ದಿನ ಬಿಟ್ಟು ಬಿತ್ತನೆ ಮಾಡಿದೆ. ಚೆನ್ನಾಗಿ ಬಂತು ರಾಗಿ. ಅವರು ಹೆಂಗೆ ಹೇಳಿದರು ಅದೇ ಥರ ನಾನು ಬೀಜೋಪಚಾರ ಮಾಡಿ ರಾಗಿ ಚೆನ್ನಾಗಿ ಬೆಳೆದೆ. ಒಂದು ಎಕರೆಗೆ 10 ಕ್ವಿಂಟಲಿಂದ 11-12 ಕ್ವಿಂಟಲ್ವರೆಗೂ ಬೆಳೆದಿದ್ದೀನಿ. ಚೆನ್ನಾಗಿದೆ, ಹುಲ್ಲು ಚೆನ್ನಾಗಾಗಿದೆ, ಬೆಳೆನೂ ಚೆನ್ನಾಗಿ ಬಂದಿದೆ. ಜಿಂಕು, ಜಿಪ್ಸಮ್ಮು, ಬೋರಾನು, PSP ಸಿಗುತ್ತಿದ್ದಲ್ಲ, ಅವರೆಲ್ಲ ಎಲ್ಲಿ ಕೊಡ್ತಾರೆ, ಎಲ್ಲಿ ಸಿಗುತ್ತೆ, ನಿಮ್ಗೆ ಯಾರು ಹೇಳಿರು? ಕೃಷಿ ಇಲ್ಲ, ನಮ್ಮ ಹತ್ತಿರದ ಹೊನವಳ್ಳಿ ಕೃಷಿ ಇಲಾಖೆ ಎಲ್ಲರು ಸಿಗುತ್ತೆ, ತಿಪ್ಟೂರು ಕೃಷಿ ಇಲಾಖೆ ಎಲ್ಲರೂ ಸಿಗುತ್ತೆ. ಅವರನ್ನು ಅಲ್ಲಿ ಹೋಗಿ ಕೇಳಿದರೆ ಎಲ್ಲದ್ದು ಮಾಹಿತಿ ಅವರೇ ಕೊಡ್ತಾರೆ. ಅವರೇ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಅವರೇ ಎಲ್ಲ ಹೇಳಿ ಕೊಡ್ತಾರೆ. ನಮ್ಮೂರವ್ರೊಬ್ಬರು ಅದೇ ರೇಣಕಮೂರ್ತಿ ಅನುಗಾರರದಾರಲ್ಲಪ್ಪ, ಅವ್ರಿಗೆ ಕೇಳಿದೆ ನಾನು, ಏ ಹಿಂಗೆ ಐತ್ಕಣ ರಾಗಿ, ಅವ್ರಿಗೆ ನಾನು ಬಾಯಲ್ಲಿ ಹಿಂಗಿದೆ ಹಿಂಗಿದೆ ಇಂಥದ್ದೆಲ್ಲ ಇದೆ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಇದೆಲ್ಲ ಹಾಕಿ ಮಾಡು, ನೀನು ಯಾಕೆ ಇಳುವರಿ ಬರಲ್ಲ, ಒಳ್ಳೆ ಇಳುವರಿ ಬರುತ್ತೆ ಅಂತ ಅನುಗಾರರವರು ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ಅವ್ರಿಗೆ. ಅವಾಗ ಅವ್ರನ್ನ ಕೇಳ್ಕೊಂಡು ಈ ಥರ ಎಲ್ಲ ತಗೊಂಬಂದು ಮಾಡಿದೆ, ಒಳ್ಳೆ ಇಳುವರಿ ಬರುತ್ತೆ. ರೈತರಿಗೆ ರಸ ಗೊಬ್ಬರ ಅಂತಂದ್ರೆ ಅವರಿಗೆ ಯೂರಿಯಾ, DAP ಮತ್ತೆ ಪೊಟ್ಯಾಶ್ ಹಾಕೋದು ಅಂತ ಅಷ್ಟೇ ಅನ್ಕೊಂಡಿದ್ದಾರೆ. ಅವರಿಗೆ ಲಘು ಪೋಷಕಾಂಶಗಳ ಬಗ್ಗೆ ಅರಿವು ಇಲ್ಲ. ಆದ್ರಿಂದ ನಮ್ಮ ಇಲಾಖೆ, ಕೃಷಿ ಇಲಾಖೆ ವತಿಯಿಂದ ಭೂಚೇತನ ಕಾರ್ಯಕ್ರಮದಲ್ಲಿ ಲಘು ಪೋಷಕಾಂಶಗಳಾದ ಜಿಂಕು, ಬೋರಾನ್ ಜೊತೆಗೆ ಜಿಪ್ಸಮ್ನ ಅವರ ಬೆಳೆಗಳಿಗೆ ಹಾಕಿ ಒಳ್ಳೆ ಇಳುವರಿ ತೆಗೋದಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ಬೋರಾನ್ ಯಾಕೆ ಹಾಕ್ಬೇಕು ಅಂತಂದ್ರೆ, ಬೋರಾನು ಒಂದು ಲಘು ಪೋಷಕಾಂಶ. ಇದನ್ನ ನಾವು ಮಣ್ಣಿಗೆ ಹಾಕೋದ್ರಿಂದ ಅದು ಮಣ್ಣಿನ ಫಲವತ್ತತೆ ಅಂದ್ರೆ ಯಾವ ರೀತಿ ಹೆಚ್ಚುತ್ತೆ ಅಂದ್ರೆ ಕಾಯಿ ಕಟ್ಟುತ್ತೆ, ಚೆನ್ನಾಗಿ ಕಾಯಿ ಕಟ್ಟುತ್ತೆ, ಜೊಳ್ಳು ಬರಲ್ಲ. ಅದರಿಂದ ಇದು ಬೋರಾನ್ ಹಾಕ್ತೀವಿ. ಅದೇ ಥರ ಇದು ಜಿಂಕು, ಜಿಂಕು ಕೂಡ ಒಂದು ಲಘು ಪೋಷಕಾಂಶ. ಇದನ್ನು ಕೂಡ ಮಣ್ಣಿಗೆ ಸೇರಿಸೋದ್ರಿಂದ ಅದು ಬೆಳೆ ಕಾಯಿ ಚೆನ್ನಾಗಿ ಕಟ್ಟುತ್ತೆ, ಅದು ಜೊಳ್ಳಾಗದಂತೆ ತಡೆಗಟ್ಟುತ್ತೆ. ಇವೆರಡು ಲಘು ಪೋಷಕಾಂಶಗಳ ಜೊತೆಗೆ ಜಿಪ್ಸಮ್ ಅಂತ ಇದನ್ನ ಮಣ್ಣಿಗೆ ಉಳುಮೆ ಮಾಡೋ ಟೈಮಲ್ಲಿ ಇದನ್ನ ಸೇರಿಸೋದ್ರಿಂದ ಏನಾಗುತ್ತೆ, ಮಣ್ಣು ಮೃದುತ್ವ ಬರುತ್ತೆ, ಭೂಮಿ ಮೃದು ಆಗುತ್ತೆ, ಮಣ್ಣು ಸಡಿಲಗೊಳ್ಳುತ್ತೆ. ಮಣ್ಣಿನ ಸಡಿಲಗೊಂಡ್ರಿಂದ ಬೇರ್ಗಳ ಬೆಳವಣಿಗೆಗೆ ತುಂಬಾ ಪೂರಕ ಆಗುತ್ತೆ. ಬೇರ್ಗಳು ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಅವು ಮಣ್ಣಿನಲ್ಲಿರುವಂತ ಯಾವ್ಯಾವ ಸತ್ವಗಳಿರುತ್ತೋ ಅದನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅದರಿಂದ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಇವನ್ನ ನಾವು ಕೃಷಿಗೆ ಬೆಳೆಗಳಿಗೆ ಉಪಯೋಗಿಸೋದಲ್ದಲೆ ನೆಲಗಡಲೆಗೆ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ನೆಲಗಡಲೆ ಜಿಪ್ಸಮ್ನ ಉಪಯೋಗಿಸೋದ್ರಿಂದ ಒಳ್ಳೆ ಇಳುವರಿ ಕೂಡ ಕಂಡುಬಂದಿದೆ. ಇದು ಕೃಷಿ ಬೆಳೆ ಅಲ್ದಲೆ ತೋಟಗಾರಿಕೆ ಬೆಳೆಗಳಿಗೂ ಇದನ್ನ ಉಪಯೋಗಿಸ್ತೀವಿ. ಇದು ನಮ್ಮ ತಾಲೂಕಿನಲ್ಲಿ, ಟಿಪ್ಟೂರು ತಾಲೂಕಿನಲ್ಲಿ ಯಥೇಚ್ಛವಾಗಿ ತೆಂಗಿನ ಗಿಡ ಬೆಳೀತಾರೆ. ಈ ತೆಂಗಿನ ಗಿಡಗಳಿಗೆ ಜಿಂಕು ಮತ್ತೆ ಬೋರಾನು ಹಾಕೋದ್ರಿಂದ ಅದು ಕಾಯಿ ಚೆನ್ನಾಗಿ ಕಟ್ಟುತ್ತೆ, ಅವು ಕಾಯಿ ಉದುರೋದನ್ನ ತಡೆಗಟ್ಟುತ್ತೆ. ಈ ಎಲ್ಲ ಲಘು ಪೋಷಕಾಂಶಗಳು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ದೊರೆಯುತ್ತೆ.
50% ರಿಯಾಯಿತಿಯಲ್ಲಿ ದೊರೆಯೋದ್ರಿಂದ ಎಲ್ಲಾ ರೈತ ಬಂಧವರು ಇದನ್ನ ತಗೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರದ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ। ನೋಡಪ್ಪ, ಮೊದಲು ಬೆಳೀತಿದ್ದು ರಾಗಿಯನ್ನು ಇಷ್ಟೊಂದು ಇಳುವರಿ ಬರ್ತಿರಲ್ಲ, ಈ ತೊಗರಿಯೂ ಅಷ್ಟೊಂದು ಇಳುವರಿ ಬರ್ತಿರಲ್ಲ, ಒಂದು 10 ಸೇರು 20 ಸೇರು ಬೆಳೀತಿದ್ದು, ಒಂದು 5-6 ಮೂಟೆ ರಾಗಿ ಬೆಳೀತಿದ್ದು, ಈಗ ಜಿಂಕು ಬೋರಾನು ಇವೆಲ್ಲ ಹಾಕಿ ಕಡಿಮೆ ಜಿಪ್ಸಮ್ನು ನಮಗೆ ಉತ್ತಮವಾಗಿ 10 ಮೂಟೆ ರಾಗಿ ಬೆಳೀತಿದ್ವಿ। ಈಗ ತೊಗರಿ ಕಾಳು ಆ 1 ಮೂಟೆ 2 ಮೂಟೆ ಹಿಂಗೆ ಬೆಳೀತಾ ಇದ್ವಿ ಚೆನ್ನಾಗಿ, ಇದು ನಮಗೆ ಭಾರಿ ಉತ್ತಮವಾದ ಫಸಲು ಕೊಡುತ್ತೆ ಅಂತ ಹೇಳ್ತೀನಪ್ಪ। ನಾನೀಗ 30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ, ಆದರೆ ಮುಂದೆ ಈ ಮಣ್ಣು ಗೊಬ್ಬರ ಹಾಕಿ ವ್ಯವಸಾಯ ಮಾಡ್ತಾಯಿದ್ರೆ ಇಳುವರಿ ಬರ್ತಿರಲ್ಲ। ಈಗ ಕೃಷಿ ಇಲಾಖೆಯವ್ರು ಬಂದು ನಮಗೆ ಈ ಥರ ಗೊಬ್ಬರ ಹಾಕ್ರಿ, ಇದು ಮಾಡಿರಿ, ಅದು ಮಾಡಿರಿ, ಜಿಂಪ್ಸಮು ಜಿಂಕು ಇವೆಲ್ಲ ಗೊಬ್ಬರ ಕೊಟ್ಬಿಟ್ಟು ನಮಗೆ ವ್ಯವಸಾಯ ಮಾಡೋಕ್ಕೆ ತಿಳುವಳಿಕೆ ಕೊಟ್ಬಿಟ್ರು, ಅದೆಲ್ಲ ಮಾಡೋಕ್ಕಿಂತ ಹೇಳಮೇಲೆ ಇಳುವರಿ ಜಾಸ್ತಿ ಆಯಿತು। ಮೊದಲು 1 ಎಕರೆಗೆ 5 ಮೂಟೆ 6 ಮೂಟೆ ಬೆಳೀತಿದ್ದು, ಈಗ 10-12 ಮೂಟೆವರೆಗೂ ಬೆಳೀತಾ ಇದ್ದೀವಿ। ಒಳ್ಳೆಯ ಗೊಬ್ಬರ ಇದು, ಇದು ರೈತರಿಗೆ ಅನುಕೂಲವಾದಂಥ ಗೊಬ್ಬರ ಇದು, ಭಾಳ ಚೆನ್ನಾಗಿರುತ್ತೆ ಇದು, ಇದು ಮಾಡ್ಕೊಂಡು ಹೋದರೆ ಭಾಳ ಉತ್ತಮವಾಗಿರುತ್ತೆ। ಮೊದಲಿಗೆ ನಮಗೆ ಒಟ್ಟಿಗೆ ಅಷ್ಟು ಮಾಡ್ಕೊತದ್ದು, ಈಗ ಒಳ್ಳೆ ಮಾರಾಟಕ್ಕೂ ಹೆಚ್ಚಿಗೆ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಟ್ರು ಅಂತ। ನನ್ನ ಹೆಸರು ಚಂದ್ರಶೇಖರ್, ಪರುಗೊಂಡ್ಲಿ, ಹೊನ್ನೊಳ್ಳಿ ಹೋಬಳಿ, ತಿಪ್ಪೆ ತಾಲೂಕು। ಇತ್ತೀಚೆಗೆ ನಾವು ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದು ಜಿಂಕು ಬೋರಾನು ಜಿಪ್ಸಮ್ಮು ಇಂಥ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಚೆನ್ನಾಗಿ ಇಳುವರಿ ಬೆಳೀತಾ ಇದ್ದೀವಿ ರಾಗಿಯಲ್ಲಿ, ರಾಗಿ ತೊಗರಿ ಅವರೆ ಪ್ರತಿಯೊಂದನ್ನು ಬೆಳೀತಾ ಇದ್ದೀವಿ। ಮೊದಲು ಇಳುವರಿ ಬರ್ತಲ್ಲ, ಈಗ ಇಳುವರಿ ಬರ್ತಾ ಇದೆ। 1 ಎಕರೆಗೆ ಎಷ್ಟು ಬರುತ್ತೆ ಇಳುವರಿ? 1 ಎಕರೆಗೆ ರಾಗಿ 15 ಕ್ವಿಂಟಲ್ ಬರ್ತೈತೆ ಈಗ, ಮೊದಲು 6-8 ಕ್ವಿಂಟಲ್ ಬರ್ತಾ ಇತ್ತು। ಅವರೇನು ಅಷ್ಟೇ, ಅವರೇನು ಮೊದಲು 1 ಕ್ವಿಂಟಲ್ ಹಿಂಗೆ ಬರ್ತಾ ಇತ್ತು, ಈಗ 2 ಕ್ವಿಂಟಲಿಂದ 3 ಕ್ವಿಂಟಲ್ ಹಿಂಗೆಲ್ಲ ಬರ್ತಾ ಇದೆ। ನಾನು ಹೊನ್ನೊಳ್ಳಿ ಹೋಬಳಿ ತಿಪ್ಪೂರು ತಾಲೂಕು, ಈಗ 3 ವರ್ಷದ ಈಚೆಯಿಂದ ಪರ್ಗೊಂಡಳ್ಳಿ, 3 ವರ್ಷದ ಈಚೆಯಿಂದ ಜಿಪ್ಸಮ್ಮು ಜಿಂಕು ಬೋರನ್ನು ಬಳಸಿ ನಾವು ರಾಗಿ ಬಾಳೆ ಅವರೆ ತೊಗರಿ ಎಲ್ಲವಕ್ಕೂ ಬಳಸ್ತಿದ್ದೀವಿ। ಅದರಿಂದ ನಮಗೆ ಪರವಾಗಿಲ್ಲ, ಉಪಯೋಗ ಆಗಿದೆ, ಅದು ಮಣ್ಣಿನ ತೇವಾಂಶವನ್ನು ಹಿಡಿಯುತ್ತೆ, ಹಾಗಾಗಿ ಬೆಳೆಗೂ ಪರವಾಗಿಲ್ಲ, ಇಳುವರಿನೂ ಬರುತ್ತೆ, ಹಾಗಾಗಿ ಅನುಕೂಲ ಆಗ್ತಿದೆ। ರೈತರು ಹೆಚ್ಚಿಗೆ ಬಳಸ್ಬೋದು, ಏನು ತಪ್ಪೇನಿಲ್ಲ, ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಕೊಂಡು ಜಿಂಕು ಬೋರನ್ನು ಈ ಥರ ಇದನ್ನು ಬೆಳ್ಕೊಂಡ್ರೆ ಜಿಪ್ಸಮ್ ಹಾಕಿ ಒಂದು ಅನುಕೂಲ ಆಗುತ್ತೆ ಅಂತ ಧನಂಜಯ ಅಂತೇಳಿ ಪರ್ಗೊಂಡಳ್ಳಿ ನಮ್ಮದು ಗ್ರಾಮ, ನಮ್ಮೂರರೇ ಈ ತಿಪ್ಟೂರು ಕೃಷಿ ಇಲಾಖೆಯಲ್ಲಿ ಹೊನ್ನೊಳ್ಳಿ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅನುಗಾರರಾಗಿ ಅವರು ಬಂದು ನಮ್ಮೂರಿಗೆ ನಮ್ಮ ಜನಗಳನ್ನೆಲ್ಲ ಸೇರಿಸಿ ತರಬೇತಿ ಕೊಟ್ಟರು। ಈ ಟೈಪು ರಾಗಿ ಬೆಳಗ್ಗೆ ಏನೇನು ಹಾಕ್ಬೇಕು ಹೆಂಗೆ ಅಂತೇಳಿ ತಿಳುವಳಿಕೆ ಕೊಟ್ಟರು ನಮಗೆ। ಆಗ ಅವರು ಜಿಪ್ಸಮ್ಮು ಮತ್ತು ಎಂತೆಂಥದೋ ಕೊಟ್ಟರು ನಮಗೆ, ಕೊಟ್ಟಾಗ ಅದನ್ನೆಲ್ಲ ನಾವು ತಗೊಂಡೋಗಿ ಬೆಳೆದು ಇಳುವರಿ ಬೆಳೆ ಭಾರಿ ಚೆನ್ನಾಗಿ ಬಂತು। ಅದರಲ್ಲಿ ನಮಗೆ ಈ ಸತಿ ಕೃಷಿ ಇಲಾಖೆಯಿಂದ ನಮಗೆ ಈ ಸತಿ ನಮಗೆ ಫಸ್ಟ್ ಪ್ರೈಸು ನಮಗೆ ಬಂದಿದೆ। 1 ಎಕರೆಗೆ ನಮಗೆ ತಾಲೂಕು ಮಟ್ಟದಲ್ಲಿ ನಮಗೆ ಕೃಷಿ ಇಲಾಖೆಯಲ್ಲಿ ಬಂದಿದೆ, 1 ಎಕರೆಗೆ ನಮಗೆ ಕನಿಷ್ಠ ಅಂದ್ರೆ 18-20 ಚೀಲ ನಮಗೆ ಇಳುವರಿ ಬಂದೈತೆ ಈ ಸತಿ। ಅದರಿಂದ ನಮಗೆ ಇದು ಭಾರಿ ಸಂತೋಷ ಆಗ್ಬಿಡುತ್ತೆ, ಆದ್ರೂ ಮಳೆ ಕಡಿಮೆ ಇದೆ ಆದ್ರೂ ಬಂದೈತಲ್ಲ ಅಂತ ನಮ್ಗೆ ಹೆಮ್ಮೆ ಪಡ್ತಾ ಇದ್ದೀವಿ ಇವತ್ತು। ನಮಗೆ ಸದ್ಯಕ್ಕೆ ನಮಗೆ ನಮ್ಮ ಗ್ರಾಮ ಮೊದಲು ಈ ಥರ ಇರಲಿಲ್ಲ, ಇವತ್ತಂತೂ ನಾವು ರಾಗಿ ಬೆಳೆಯಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಗುಣಮಟ್ಟ ತಗೊಂಡು ಈ ಜಿಪ್ಸಮ್ ಅನ್ನೋದು ಒಂದು ಬಂದು ನಮಗೆ ಈಗ ತಿಳುವರಿಕೆ ಆಗಿದೆ। ನಮಸ್ಕಾರ, ನನ್ನ ಹೆಸರು ಪಿ.ಬಿ. ರೇಣುಕಮೂರ್ತಿ ಅಂತ, ನಾವು ಹೊನ್ನೊಳ್ಳಿ ಕೃಷಿ ಇಲಾಖೆಯಲ್ಲಿ ಅನುಗಾರರಾಗಿ ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಭೂಚೇತನ ಯೋಜನೆಯಡಿ। ನಾವು ಈ ಮುಂಚೆ ಜಿಪ್ಸಮ್ಮು ಜಿಂಕು ಬೋರಾನು ಯಾವ ರೈತರೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ, ನಾವು ಅನುಗಾರಾಗಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲ ರೈತರನ್ನ ಸೇರಿಸಿ ಒಂದು ಕಡೆ ಅವ್ರಿಗೆ ಕೂರಿಸ್ಕೊಂಬಿಟ್ಟು ಅವ್ರಿಗೆ ಮಾಹಿತಿ ಕೊಟ್ಟು ಜಿಂಕು ಬೋರಾನು ಅವ್ರ ಮಹತ್ವ ಲಘು ಪೋಷಕಾಂಶಗಳು ಮಹತ್ವ ಏನಂತ ಅವ್ರಿಗೆಲ್ಲ ಮನವರಿಕೆ ಮಾಡಿ ಈ 3 ವರ್ಷದಿಂದ ನಮ್ಮ ರೈತರು ಎಲ್ಲ ಹಳ್ಳಿಗಳಲ್ಲೂ ಜಿಪ್ಸಮ್ಮು ಜಿಂಕು ಬೋರಾನು ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಒಳ್ಳೆ ಇಳುವರಿನೂ ಪಡಿತಿದ್ದಾರೆ ಎಲ್ಲರೂ, ಇದರಲ್ಲೂ ಪರವಾಗಿಲ್ಲ ಇದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ ಜಿಂಕು ಬೋರಾನು ಜಿಪ್ಸಮ್ನ। ನಾವು ಇದೇ ರೀತಿ ಎಲ್ಲ ಪ್ರತಿಯೊಂದು ಹಳ್ಳಿನಲ್ಲೂ ಹೋಗಿ ಮಾಹಿತಿ ಕೊಟ್ಟು ಅವರಿಗೆ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ನಾವು ವಿಡಿಯೋ ಮುಖಾಂತರ ಅವರಿಗೆ ಮಾಹಿತಿನೂ ಕೊಡ್ತಾ ಇದ್ದೀವಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ, ಭಾಳ ಉಪಯೋಗ ಪಡ್ಕೊತಾ ಇದ್ದಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ।